ಕಾರವಾರದ ಜಿಲ್ಲಾ ಮಟ್ಟದ ಜನತಾ ದರ್ಶನಕ್ಕೆ ಸೋಮವಾರ ಚಾಲನೆ ನೀಡಲಾಯಿತು. ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರವಾರದ ಸಾಗರ ದರ್ಶನ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಜಿಲ್ಲೆಯ ವಿವಿಧೆಡೆಯಿಂದ ಜನತೆ ಸಮಸ್ಯೆಗಳನ್ನು ಹೊತ್ತು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ನಿತೇಶ್ ಕುಮಾರ್ ಸಿಂಗ್, ಕಾರವಾರ ಶಾಸಕ ಸತೀಶ್ ಸೈಲ್, ಡಿಸಿ ಗಂಗುಬಾಯಿ ಮಾನಕರ್, ಎಸ್ಪಿಸಿಒ ಭಾಗಿಯಾಗಿದ್ದರು. ಇದೇ ವೇಳೆ ಮಾತನಾಡಿದ ಸಚಿವ ವೈದ್ಯ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ಒದಗಿಸುವುದು ನಮ್ಮ ಉದ್ದೇಶ. ನಮ್ಮ ಸರ್ಕಾರದಲ್ಲಿ ಜನರ ಕೆಲಸಗಳು ಆಗುತ್ತಿದೆ. ಪ್ರತಿಯೊಬ್ಬ ಅಧಿಕಾರಿ ಜನರ ಕೆಲಸ ಮಾಡಿಕೊಡುವಂತೆ ಮನವಿ ಮಾಡಿದರು. ಇದು ಪ್ರತಿ ಭಾನುವಾರ ನಾನು ಮನೆಯಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತೇನೆ. ಬಡವರು, ಅಸಹಾಯಕರು, ಸಾಧ್ಯ ಇಲ್ಲ ನಮ್ಮ ಹತ್ರ ಕೆಲಸ ಮಾಡಿಕೊಳ್ಳಿಕ್ಕೆ. ಸರ್ಕಾರದ ಕೆಲಸ ಬಹಳ ಕಷ್ಟದ ಕೆಲಸ ಅನ್ನುವಂಥ ಮಾತಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಪೂರ್ಣ ವಿರಾಮವನ್ನು ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ನಾವು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಇರುವಾಗಲೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತೇ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ. ಈಗ ಕೆಲಸ ಆಗ್ತದೆ, ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇದ್ದಾರೆ. ಆದರೂ ಎಲ್ಲೋ ಹಿಂದಿನ ಸರ್ಕಾರ ಅಥವಾ ಕೆಲವು ಜನಪ್ರತಿನಿಧಿಗಳ ಅವರು ಕೆಲಸ ಮಾಡದೇ ಇದ್ದರಿಂದ ಜನರ ಮನಸ್ಸಿಗೆ ಬಂದಿದೆ, ಸಾಮಾನ್ಯ ಜನರು ಬಡವರು ಕೆಲಸ ಆಗೋದಿಲ್ಲ, ಅದು ಆಗ್ತದೆ ಅನ್ನೋದು ತೋರಿಸ್ಲಿಕ್ಕೆ ನಾವು ಇವತ್ತೇ ನಿರ್ಧಾರ ಮಾಡಿದ್ದೀವಿ. ತುಂಬ ಸಂತೋಷ ಆಯಿತು. ಯಾಕೆಂದರೆ ಸಾಮಾನ್ಯ ಜನರದು, ಬಡವರದು, ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅನ್ನೋಕ್ಕಿಂತ ಸಾಧ್ಯ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದವರು ಬಂದಿದ್ದಾರೆ, ಅಸಹಾಯಕರು ಬಂದಿದ್ದಾರೆ, ಬಡವರು ಬಂದಿದ್ದಾರೆ. ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕು, ನಮ್ಮ ಸರ್ಕಾರದಿಂದ ಸಹಾಯ ಆಗಬೇಕು ಅಂದೇಳಿ ಇದು ಇಡೀ ರಾಜ್ಯದಲ್ಲಿ ನಡೆಸಿದ್ದಾರೆ. ನಮ್ಮದು ಡೈಲಿ ಪ್ರತಿ ವಾರ ಮನೇಲಿ ನಡೀತಾ ಇದೆ ಜನತಾ ದರ್ಶನ, ಆದರೆ ಇದು ವಿಶೇಷವಾಗಿ ಮಾಡಿದ್ದಾರೆ. ಅನುಕೂಲ ಆಗಿದೆ, ಜನಕ್ಕೆ ತೃಪ್ತಿ ಆಗಿದೆ ಅಂದೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತೆ ತೃಪ್ತಿ ಆಗೋದು ಯಾವಾಗಂದರೆ ನಾವು 10 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಇಲಾಖೆಗೂ 10 ದಿನದಲ್ಲಿ ಅವ್ರ ಕೆಲಸ ಆಗಬೇಕು. ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂದೇಳಿ ಕೇಳಬೇಕು, ಅಥವಾ ಆಗೋದಿಲ್ಲ ಸರ್ಕಾರದಿಂದನೇ ಏನಾದರೂ ವ್ಯತ್ಯಾಸ ಇದ್ದರೆ ಸರಿಪಡಿಸಿ ಅವ್ರ ಕೆಲಸ ಮಾಡಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ನಾನು ಬಡವರ ಕೆಲಸ ಮಾಡಲಿಕ್ಕೆ ಇರೋದು, ಸಾಮಾನ್ಯ ಜನರ ಕೆಲಸ ಮಾಡಲಿಕ್ಕೆ ಇರೋದು ಅವ್ರ ಜೊತೆ ಇರೋದು. ಕೇಂದ್ರ ಪ್ಲಸ್ ನ್ಯೂಸ್, ಕಾರವಾರ.